ಮಾಡಿದವರಿಗೆ ಶಿಕ್ಷೆ ಕೊಡಬೇಕು ನಿಜ ಹಾಗಂತ ಜನಪ್ರತಿನಿಧಿಗಳೇ ಕಾನೂನನ್ನು ಕೈಗೆತ್ತಿಕೊಂಡ್ರೆ ಏನಾಗುತ್ತೆ ಹೇಳಿ ಸಮಾಜಕ್ಕೆ ತಪ್ಪು ಸಂದೇಶ ನೀಡಿದಂತಾಗುತ್ತೆ ಇಂಥದೇ ಘಟನೆ ಒಂದು ಮಹಾರಾಷ್ಟ್ರದಲ್ಲಿ ನಡೆದಿದೆ ಇಂಜಿನಿಯರ್ ಒಬ್ಬರಿಗೆ ಸರ್ಕಾರಿ ಇಂಜಿನಿಯರ್ ಒಬ್ಬರಿಗೆ ಶಾಸಕಿಯೊಬ್ಬರು ಕಪಾಳ ಮೋಕ್ಷ ಮಾಡಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಈ ಘಟನೆ ಮಹಾರಾಷ್ಟ್ರದ ಥಾಣೆ ಜಿಲ್ಲೆಯಲ್ಲಿ ನಡೆದಿದೆ ಮೀರಾ ಭಯಂದರ್ ಕ್ಷೇತ್ರದ ಶಾಸಕಿ ಗೀತಾ ಜೈನ್ ಅಧಿಕಾರಿಯೊಬ್ಬರಿಗೆ ಕಪಾಳ ಮುಕ್ತ ಮಾಡಿದ್ದಾರೆ ಕಾಮಗಾರಿ ವಿಚಾರಕ್ಕೆ ಇಬ್ಬರು ಇಂಜಿನಿಯರ್ಗಳನ್ನು ನಿಂದಿಸಿ ಹಲ್ಲೆ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವ ವಿಡಿಯೋದಲ್ಲಿ ಇಬ್ಬರು ಇಂಜಿನಿಯರ್ಗಳು ಗಳು ಶಾಸಕಿ ಎದುರು ನಿಂತಿದ್ದಾರೆ ಇಬ್ಬರು ಇಂಜಿನಿಯರ್ಗಳಿಗೆ ಗಳಿಗೆ ಹಾಕಿ ನಿಂದಿಸಿದ ಶಾಸಕಿ ಓರ್ವನ ಕಾಲರ್ ಪಟ್ಟಿ ಹಿಡಿದು ಎಳೆದಾಡಿ ಕಪಾಳಕ್ಕೆ ಬರೆಸಿದ್ದಾರೆ ಅಕ್ರಮ ಒತ್ತುವರಿ ವಿಚಾರವಾಗಿ ಕ್ರಮ ಕೈಗೊಳ್ಳಲು ಮುಂದಾಗಿದ್ದ ಅಧಿಕಾರಿಗಳು ಆರು ತಿಂಗಳ ಹಸುಗೂಸು ಇದ್ದ ಮನೆಯೊಂದಕ್ಕೆ ನುಗ್ಗಿ ಅವರನ್ನು ಬಲವಂತವಾಗಿ ಮನೆಯಿಂದ ಹೊರಹಾಕಿದ್ದಾರೆ ಅನ್ನೋ ವಿಚಾರಕ್ಕೆ ನಿಮಗೆ ಮಾನ ಮರ್ಯಾದೆ ಇಲ್ವಾ ಮಾನವೀಯತೆ ಇಲ್ವಾ ಅಂತ ಶಾಸಕಿ ನೀವು ಮನುಷ್ಯರು ರಾಕ್ಷಸಗರು ಅಂತ ಗರಮಾಗಿ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ವಿಧಾನಸಭಾ ಚುನಾವಣೆಯಲ್ಲಿ ಗೀತಾ ಜೈನ್ ಪಕ್ಷೇತರ ಅಭ್ಯರೆ ಅಭ್ಯರ್ಥಿಯಾಗಿ ನಿಂತು ಗೆಲುವನ್ನು ಸಾಧಿಸಿದರು ಈ ವಿಚಾರವನ್ನು ಅಪ್ರಿಷಿಯೇಟ್ ಮಾಡಬೇಕಾ ಅಥವಾ ಕ್ರಿಟಿಸೈಸ್ ಮಾಡಬೇಕಾ ಅಂತ ನಿಜಕ್ಕೂ ಟೀಕಿಸ್ಬೇಕು ಇದ್ರ ಘನಾಂತಾರಿ ಕೆಲಸ ಏನಲ್ಲ ಶಾಸಕಿ ಮಾಡಿರೋದು ಶಾಸಕಿ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ಕೈಗೊಂಡಿದ್ದರೆ ನಿಜಕ್ಕೂ ಅದು ಖುಷಿ ವಿಚಾರ ಆದರೆ ಒಬ್ಬ ಜನಪ್ರತಿನಿಧಿಯಾಗಿ ಜನರಿಗೆ ಏನು ಸಂದೇಶವನ್ನು ಕೊಟ್ಟರು ಅವರೇನು ರೌಡಿನ ಶಾಸಕಿ ರೌಡಿ ಎಮ್ ಎಲ್ ಎ ಹಾಂ ರೌಡಿ ಎಮ್ ಎಲ್ ಎನಾ ಅಲ್ಲೇ ಪೊಲೀಸರನ್ನು ಕರೆಸಿ ಅವರ ವಿರುದ್ಧ ಕಾನೂನು ರೀತಿಯಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಬೇಕನ್ನ ಕೈಗೊಳ್ಬೋದಿತ್ತು ಅದನ್ನು ಬಿಟ್ಟು ಮಾಧ್ಯಮದೇ ಇದ್ದರು ವೀಡಿಯೋ ರೆಕಾರ್ಡ್ ಆಗ್ತಿದೆ ಏ ಆಗಲಿ ಬಿಡಿ ಮರಾಠಿಲಿ ಬೈದಿದ್ದಾರೆ ಆಗಲಿ ಬಿಡಿ ಅಂದ್ಬಿಟ್ಟು ಒಬ್ಬ ಅಧಿಕಾರಿಗೆ ಕಪಾಳ ಮೋಕ್ಷ ಮಾಡ್ತಾನೆ ಅಂದರೆ ಆತನ ಆತ್ಮ ಗೌರವ ಏನಾಗಬೇಕು ಸಮಯ ಸಂದರ್ಭ ಅಧಿಕಾರಿಯನ್ನು ಒಳ್ಳೆಯವರು ಕೆಟ್ಟವರನ್ನು ನಾವು ಹೇಳ್ತಾ ಇಲ್ಲ ಅವ್ರಿಗೆ ಭ್ರಷ್ಟಾಚಾರ ಮಾಡಿದರೆ ನಿಜಕ್ಕೂ ಯಾರಿಗಾರು ಅವಮಾನ ಮಾಡಿ ಅಥವಾ ಯಾರನಾರು ಮನೆಯಿಂದ ಹೊರಗಾಕಿ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದರೆ ಅಧಿಕಾರಿಗೆ ಶಿಕ್ಷೆ ಹಾಗೇ ಆಗುತ್ತೆ ಆದ್ರೆ ಈಗ ಎಲ್ಲರ ಎದುರು ಒಬ್ಬ ಯುವಕನಿಗೆ ಅಥವಾ ಒಬ್ಬ ಅಧಿಕಾರಿಗೆ ಕಪಾಳ ಮೋಕ್ಷ ಮಾಡಿದಾರಲ್ಲ ಏನನ್ಬೇಕು ಇದಕ್ಕೆ ಇಂಥ ರೌಡಿ ಎಮ್ ಎಲ್ ಎಗಳು ಬೇಕಾ ನಮ್ಮ ದೇಶಕ್ಕೆ ಅವರನ್ನು ನೋಡಿ ಬೇರೆಯವರು ರೌಡಿಸಮ್ ಶುರು ಮಾಡ್ತಾರೆ ಈ ಶಾಸಕಿ ವಿರುದ್ಧ ಕೂಡ ಇದೀಗ ಸಾಕಷ್ಟು ಟೀಕೆಗಳು ಬರ್ತಾ ಇದೆ ಅಲ್ಲದೆ ಅಧಿಕಾರಿ ತಪ್ಪನ್ನು ಮಾಡಿದರೆ ಅವರನ್ನು ಜೈಲಿಗೆ ಕಳಿಸಿ ಅಂತ ಜನ ಸೋಷಿಯಲ್ ಮೀಡಿಯಾದಲ್ಲಿ ಟ್ವೀಟ್ ಮಾಡ್ತಾ ಇದ್ದಾರೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿಗಳು ವೈರಲ್ ಆಗ್ತಾ ಇದೆ ಮುಂದಿನ